ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ 18 ಚಾನಲ್. ನೀವು ಸರ್ಪ್ರೈಸ್ ಆಗಿರ್ಬೋದು, ಯಾರಿದು ಹೊಸ ಆ್ಯಂಕರ್ ಅಂತ. ಇವತ್ತು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ನ್ಯೂಸ್ 18 ಚಾನಲ್ ಒಳಗೆ ಹೋಗಿ ನಾವೇ ಆ್ಯಂಕರಿಂಗ್ ಮಾಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇಂಟರ್ನ್ಸ್ ಅಂತ ಗೊತ್ತಾಯ್ತು. ನೀವು ಇಲ್ಲಿರೋರು ಯಾರ್ಯಾರು ಹಾಸ್ಟೆಲಲ್ಲಿ ಬೆಳೆದಿದ್ದೀರಾ, ಹಾಸ್ಟೆಲ್ ಲೈಫ್ ಬಗ್ಗೆ ಹೇಳಿದ್ರೆ ಯಾವ್ದಾದ್ರು ಒಂದು, ಓ ಸೂಪರ್, ಓಕೆ, ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ನಿಮಗೆ ಗೊತ್ತಿರೋವಂಥದ್ದು, ಹಾಸ್ಟೆಲ್ ನಡೆದಿರೋವಂಥದ್ದು, ಸಣ್ಣದಾಗಿರೋದು ಹೇಳಿ ನೋಡ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಜನಪದ ಸಾಂಗ್ ಆಡ್ತೀವಿ ಉತ್ತರ ಕರ್ನಾಟಕ. ಓಕೆ, ಉತ್ತರ ಕರ್ನಾಟಕ. ನೈಟ್ ಊಟ ಆದಮೇಲೆ ಫುಲ್ಲು 2 ಗಂಟೆ 3 ಗಂಟೆವರೆಗೂ ಹಾಡು ಹೇಳ್ತೀವಿ. ಅದಾದ್ಮೇಲೆ ಏನಂದರೆ ನಮ್ಮ ರೂಮ್ಸ್ ಇರುತ್ತೆ, ಬೇರೆ ರೂಮ್ಗೆ ಹೋಗಿ ನೀರಿಗೆ ಬರೋದು, ಕದ ಬಡ್ದು ಬರೋದು ಎಲ್ಲ ಮಾಡ್ತೀವಿ. ಅವ್ರು ಎದ್ದು ಬಂದಮೇಲೆ ನಾವು ಓಡ್ ಬಂದು ನಮ್ಮ ರೂಮ್ನ ಕಿಲೆ ಹಾಕೊಂಡು ಮಕ್ಕೊಂಬಿಟ್ಬಿಡ್ತೀವಿ. ತುಂಬ ಚೆನ್ನಾಗಿತ್ತು. ಜನಪದ ಹಾಡು ಹೇಳ್ತಾರಂತೆ ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ ಜನಪದ ಹಾಡುಗಳು ಅವ್ರಿಗೂ ತಿಳಿಸ್ಬೇಕು. ಅದ್ರ ಜೊತೆಗೆ ಹಾಸ್ಟೆಲ್ ಹುಡುಗರ ಜೊತೆಗೆ ಇಲ್ಲಿ ಹಾಸ್ಟೆಲ್ ಹುಡುಗಿಯರು ಇದಾರಲ್ಲ, ಹೆಂಗೆ, ಏನು ಸಮಾಚಾರ? ನೀವೆಲ್ಲ ಹಾಸ್ಟೆಲಲ್ಲಿ ಬೆಳೆದಿದ್ರ? ಹೌದಾ, ಏನು ಯಾವ್ದಾದ್ರು ಮಜಾ ಅಂತ ಇದು ಅಥವಾ ನಿಮ್ಮ ಒಂದು ಚೆನ್ನಾಗಿರುವಂಥ ಮೆಮೊರಿ ಯಾವ್ದಾರು ಇದೆಯಾ? ಅಂದರೆ ರೀಲ್ಸ್ ಎಲ್ಲ ಮಾಡ್ತೀವಿ ಸರ್, ರೀಲ್ಸ್ ಎಲ್ಲ ಮಾಡ್ಕೊತಿರ್ತೀವಿ ಸರ್, ಫನ್ನಿಯಾಗಿ ತಗೋಬೋದು. ಓಕೆ, ಸೂಪರ್. ಈಗಿನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳೇ ಜಾಸ್ತಿ ಓಡ್ತಾ ಇರೋದು. ಅದ್ರ ಜೊತೆಗೆ ಹಾಂ, ಈಗ ನೀವು ಬಾಯ್ಸ್ ಹಾಸ್ಟೆಲ್ ಹೆಂಗಿರುತ್ತೆ ಅಂತ ಐಡಿಯಾ ಇದೆಯಾ ನಿಮಗೆ, ಹೇಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಹಾಸ್ಟೆಲ್ ನೋಡಿದಾಗ ಅನ್ಸುತ್ತೆ ಬಾಯ್ಸ್ ಕಾಮನ್ ಏನು ಆ ಬಾಯ್ಸಿಂದ ಅಂದ್ರೆ ನೋಡಿದ್ ಗೊತ್ತಾಗುತ್ತೆ ಏನೋ ಬಹಳ ಎಂಜಾಯ್ಮೆಂಟ್ ಇರುತ್ತೆ. ಯಾಕಂದ್ರೆ ಗರ್ಲ್ಸ್ ಎಜುಕೇಶನ್ ಓದ್ತಿರ್ತಾರೆ, ಆದ್ರೆ ಬಾಯ್ಸ್ ಡಬಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಬಾಯ್ಸಿನ ಲೈಫ್. ಹಾಸ್ಟೆಲ್ ಲೈಫ್ ಅಂದ್ರೆ ಗರ್ಲ್ಸ್ ಇರ್ತೈತಿ, ಬಟ್ ಬಾಯ್ಸಿಂದ ಹಾಸ್ಟೆಲ್ ಲೈಫ ಬೇರೆ ಇರ್ತವೆ. ಅವ್ರ ಡಬಲ್ ಎಂಜಾಯ್ಮೆಂಟ್. ನಮ್ಮ ಗರ್ಲ್ಸ್ಗಿಂತ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದ್ರೆ ಬಾಯ್ಸ್ ಆ ರಿಸ್ಟ್ರಿಕ್ಷನ್ ಬ್ರೇಕ್ ಮಾಡಿನೂ ಆ ರಿಸ್ಟ್ರಿಕ್ಷನ್ ಮೇಲೆ ಮಾತಾಡ್ತಾರ, ಆ ರೂಲ್ಸ್ ಬ್ರೇಕ್ ಮಾಡಿನೂ ಅವ್ರಿಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದನ್ನ ಅವ್ರು ಬಹಳ ಎಂಜಾಯ್ ಮಾಡ್ತಾರೆ ಬಾಯ್ಸ್ ಆಗಿ. ನಾವು ಮಿಸ್ ಮಾಡ್ತೀವಿ ಅದನ್ನ. ಯಾಕಂದ್ರೆ ನಾವು ಗರ್ಲ್ಸ್ ಆಗಿ ನಾವು ಅದ್ರ ರಿಸ್ಟ್ರಿಕ್ಷನ್ ರೂಲ್ಸ್ ಐತೆ, ನಾವು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಬಾಯ್ಸ್ ರೂಲ್ಸ್ ಬ್ರೇಕ್ ಮಾಡಿ ಅದನ್ನ ಡಬಲ್ ಎಂಜಾಯ್ ಮಾಡ್ತಾರ. ಸೊ ಬೇಸಿಕಲಿ ಅವ್ರು ಹೇಳ್ದಂಗೆ, ನನಗೆ ಗೊತ್ತಿರೋ ಪ್ರಕಾರ ಬಾಯ್ಸ್ ಹಾಸ್ಟೆಲ್ಲು ಅವ್ರ ರೂಮ್ಗಳು ಕ್ಲೀನ್ ಆಗಿತ್ತು ಅಂದರೆ ಅದು ಹಾಸ್ಟೆಲ್ಲೇ ಇಲ್ಲ. ನಿಜ ಅಲ್ವಾ? ಅದಂತೂ ನಿಜ. ಎಸ್, ಥ್ಯಾಂಕ್ ಯು. ನೆಕ್ಸ್ಟು ಹಾಗೆ